ಎಲ್ರಿಗೂ ನಮಸ್ಕಾರ. ಮೊಟ್ಟೆ ಮೊದಲನೇದಾಗಿ ಕೊರಗಜ್ಜ ಶ್ರೀ 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 ಕೊರಗಜ್ಜ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಸಿನಿಮಾ ಟೀಸರ್ನ ನೋಡಿದೆ. ಇದರಲ್ಲಿ ಕೆಲಸ ಮಾಡಿರುವ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ ಮತ್ತು ನಿರ್ಮಾಪಕರಿಗೆ, ಹೆಚ್ಚಾಗಿ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ನಾನು ಸುನಾಮಿ ಕಿಟ್ಟಿನ ನಾನು ಬಹಳ ಹಿಂದೆ ಟಿ ವಿನಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದ್ದೆ. ಅದರಲ್ಲಿ ಆ ಕೊಟ್ಟಿರೋ ಟಾಸ್ಕ್ ಎಲ್ಲ ಮಾಡಿಕೊಂಡು ತುಂಬ ಅದ್ಭುತವಾಗಿ ನೀವು ಮಾಡಿದ್ದೀರಾ. ಮತ್ತೊಂದೇನಪ್ಪ ಅಂದರೆ ಇದರಲ್ಲಿ ಆಕ್ಷನ್ ನೋಡಿದಾಗ ಭಾಳ ನನಗೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಶುಕ್ರದರ್ಶಿಗಳು ಶುರಾಗ್ಬಿಟ್ಟಿದೆ. ಬಹುಶಃ ನಮ್ಮ ಹಿಂದೆನೆ ಭಾಳ 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 ಹಿಂದೆನೆ ಈ ಇದಕ್ಕೆ ನಾಂದಿ ಹಾಡಿದವರು ಬಹಳಷ್ಟು ಜನ ದೊಡ್ಡವರಿದ್ದಾರೆ. ಅವ್ರ ಹೆಸರುಗಳೆಲ್ಲ ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಪಟ್ಟಿನೇ ಆಗ್ಬಿಡುತ್ತೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಂತಹ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತಂದ್ರೆ ಆ ನಿರ್ಮಾಪಕನಿಗೆ ಗಟ್ಟಿ ಎದೆ ಇರಬೇಕು. ಅಂತ ಗಟ್ಟಿ ಎದೆನೆ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಕೋರಾಮೂರ್ತಿಯವರು. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರು ಕೇವಲ ನಿರ್ಮಾಪಕರಾಗಿದ್ದರೆ ಅಷ್ಟಕ್ಕೆ ಅವ್ರನ್ನ ಸೀಮಿತ ಮಾಡಿಬಿಡ್ತಾ ಇದ್ರು. ಅವರು ಒಂದು ಕೈ ಮೇಲೆ ಆಗ್ಬಿಟ್ಟಿದ್ದಾರೆ, ಇದರಲ್ಲಿ ನಟರಾಗ್ಬಿಟ್ಟಿದ್ದಾರೆ. ನನಗವರ ಮುಖಭಾವ ನೋಡಿದಾಗ ಅನ್ನಿಸ್ತು ಬಹುಶಃ ಭಾರತ ಚಿತ್ರರಂಗಕ್ಕೆ ಒಂದು ಅತ್ಯಂತ ದೊಡ್ಡ ವಿಲ್ಲನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಪಡ್ತೀನಿ. ಅಂದರೆ ವಿಲ್ಲನ್ ಅಂದ ತಕ್ಷಣ ವಿಲ್ಲನ್ನೇ ಅಲ್ಲ, ಇವತ್ತಿನ ಸಿನಿಮಾಗಳು ಹೀರೋ ವಿಲ್ಲನ್ನು ಆ ಥರ ವಿಂಗಡಣೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕಲಾವಿದರನಾಗೆ ನೋಡ್ತೀವಿ, ಆ ಕಲಾವಿದ ಮಾಡುವ ಕೆಲಸವನ್ನು ನೋಡ್ತೀವಿ. ಸೊ ಈ ಸಿನಿಮಾ ಕೋರಾ ಅನ್ನೋ ಸಿನಿಮಾ ಬಹಳಷ್ಟು ಆ ಟೀಸರ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಅನ್ನ ಬೆಂದಿದ್ಯಾ ಅನ್ನಕ್ಕೆ ಇಡೀ ಪಾತ್ರೆಗಳಿಗೆ ಕೈ ಹಾಕಕ್ಕೆ ಹೋಗಲ್ಲ, ಬರೀ ಒಂದು ಹಗಳನ್ನು ಮುಟ್ಟಿದ್ರೆ ಗೊತ್ತಾಗತ್ತೆ ಅದರ ಯೋಗ್ಯತೆ ಏನು ಅನ್ನೋದು. ಸರ್, ನೀವು ಭಾಳ ಚೆನ್ನಾಗಿ ಅದ್ಭುತವಾದ ಒಂದು ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ. ಹಾಗೇನೆ ವರಟ ಶ್ರೀಯವರು ಇದಕ್ಕೆ ಅದ್ಭುತವಾದ ನಿರ್ದೇಶನವನ್ನು ಮಾಡಿದ್ದಾರೆ. ಮೇಲಾಗಿ ಇವತ್ತು ಇದನ್ನೆಲ್ಲ ಒಂದು ಟೀಸರ್ನ ರಿಲೀಸ್ ಮಾಡಬೇಕು ಅಂದರೆ ಅದಕ್ಕೊಂದು ಅಮೃತ ಹಸ್ತ ಬೇಕಾಗತ್ತೆ. ಅದು ನನ್ನದರ್ ದೆನ್ ನನ್ನ ಧ್ರುವ. ಧ್ರುವ ಮುಟ್ಟಿದ್ದಲ್ಲ ಚಿನ್ನ. ಯಾಕೆ ಅಂತಂದ್ರೆ ಎರಡೂ ನಮ್ದು ಕಲಾವಿದರ ಕುಟುಂಬ. ನನ್ನ ಕುಟುಂಬದಲ್ಲೂ ನಾಯಕಿ ಇದ್ದಾರೆ, ತಾಯಿ ಪಾತ್ರ ಮಾಡಿದ್ದಾರೆ, ನಾನಿದ್ದೀನಿ. ಈಗ ನನ್ನ ಮೊಮ್ಮಗ ಬಂದಿದ್ದಾನೆ, ಅವನ ಮುಂದೆ ಅವನೊಬ್ಬ ಸೂಪರ್ ಸ್ಟಾರ್ ಆಗ್ತಾನೆ. ಹಾಗಾಗಿ ನಮ್ಮ ಅರ್ಜುನ್ ಸರ್ಜಾ ಅವ್ರ ಕುಟುಂಬದಲ್ಲೂ ಕೂಡ ಅಷ್ಟೇ. ಕಿಶೋರ್ ಸರ್ಜಾ ಇದ್ರು, ಅರ್ಜುನ್ ಸರ್ಜಾ ಇದ್ರು, ನಮ್ಮ ಚೀರು, ನಂತರ ಧ್ರುವ. ಈ ಥರದ ಒಂದು ಎರಡು ಕುಟುಂಬಗಳು ಸೇರಿ ಇವತ್ತು ನಮ್ಮ ವೇದಿಕೆ ಮೇಲೆ ಕರೆಸಿರೋ ಸ್ವಾಮಿಗಳೇ, ನಿಮ್ಗೆ ಅನಂತ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಚಿತ್ರೋದ್ಯಮ ನಿಮ್ಮ ಹಿಂದೆ ಇರುತ್ತೆ. ನಾವು ನಿಮಗೆ ಏನೇ ಸಹಕಾರ ಬೇಕಾದರೂ ಯಾವ ಒಂದು ಅಡೆತಡೆ ಇಲ್ಲದೆ 100% ಅಗ್ಮಾರ್ಕ್ ಗೀ ಇದ್ದಂಗೆ ನಿಮಗೆ ಸಪೋರ್ಟ್ ಮಾಡ್ಕೊಂಡು ನಾವು ರೆಡಿ ಇದ್ದೀವಿ ಹೇಳ್ತಾ.